ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ಇವತ್ತಿನ ದಿನ ಸಿಂಗಾಪುರಲ್ಲಿ ಮುಸ್ತಫಾ ಏರ್ ಟ್ರಾವೆಲ್ಸ್ ಎದುರುಗಡೆ ಇರೋ ಆರ್ಯಭವನ್ ರೆಸ್ಟೋರೆಂಟ್ಗೆ ಬಂದಿದ್ವಿ. ಅದು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು. ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಊಟ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ವೆರೈಟೀಸ್ ಬಡಿಸಿದ್ದಾರೆ. ಹಪ್ಪಳದಿಂದ ಹಿಡಿದು ಸುಮಾರು ವೆರೈಟೀಸ್ ಇದೆ. ಅನ್ನ ಬಿಸಿ ಬಿಸಿ ಅನ್ನ ತಂದು ಅವರೇ ಬಡಿಸ್ತಾ ಇದ್ದಾರೆ. ಇಲ್ಲಿ ಊಟ ತುಂಬ ರುಚಿಯಾಗಿರುತ್ತೆ. ಅದಲ್ದಿರ ತುಂಬ ಕ್ಲೆನ್ಲಿನೆಸ್ಸು, ಆಮೇಲೆ ಹೈಜೀನು ಎಲ್ಲ ತುಂಬ ಮೇಂಟೈನ್ ಮಾಡ್ತಾರೆ. ಪುಡಿ, ಅನ್ನಕ್ಕೆ ಪುಡಿ, ಉಪ್ಪಿನಕಾಯಿ, ತುಪ್ಪ ಎಲ್ಲ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊಪ್ಪಿನ ತೊವ್ವೆ, ಅವಿಯಲ್ಲು, ಬೀಟ್ರೂಟ್ ಪಲ್ಯ, ಹಪ್ಪಳ, ಶಾವಿಗೆ ಪಾಯಸ, ತುಂಬ ವೆರೈಟೀಸ್ ಇರುತ್ತೆ ಇಲ್ಲಿ. ಮೊಸರು ಮಜ್ಜಿಗೆ ಕೂಡ ಇದೆ. ಇದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿ ಕೂಡ ಕೊಡ್ತಾರೆ. ಅದಕ್ಕೆ ಒಂದು ಸೈಡ್ ಡಿಶ್ಶು ಪಲ್ಯ ಕೂಡ ಇರುತ್ತೆ ಇದ್ರ ಜೊತೆಗೆ. ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಒಳ್ಳೆ ರುಮಾಲಿ ರೋಟಿ ಥರ ನಮಗೆ ಅನಿಸುತ್ತೆ ಇದನ್ನು ನೋಡಿದ್ರೆ. ಇಲ್ಲಿ ಗೊಜ್ಜು ಕೊಡ್ತಾರೆ. ಗೊಜ್ಜಂತೂ ತುಂಬ ಸೂಪರಾಗಿರುತ್ತೆ. ಆ ಟೇಸ್ಟ್ ಅಂತೂ ಒಳ್ಳೆ, ನಮಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಥರ ಅನಿಸುತ್ತೆ. ಅದು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನಲಿಕ್ಕೆ ಇಲ್ಲ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಮೀಲ್ಸು, ನಾವೇನು ಬೇಕೋ ಅದನ್ನು ಕೇಳಿ ಎಕ್ಸ್ಟ್ರಾ ಹಾಕಿಸ್ಕೊಬೋದು. ನಾವಿವತ್ತು ಬಂದಿರೋದು ಸ್ವಲ್ಪ 11 ಗಂಟೆ 11:30 ಹಾಗೆ. ನೀವು ನೋಡ್ತಾ ಇರ್ಬೋದು ಅಂಥ ಜಾಸ್ತಿ ಕ್ರೌಡ್ ಇಲ್ಲ. ಆದರೆ ವೀಕೆಂಡ್ಸ್ ಬಂದಾಗ ಫುಲ್ ಕ್ರೌಡ್ ಇರುತ್ತೆ. ಸೇಫ್ ಮ್ಯಾನೇಜ್ಮೆಂಟ್ ಮೆಷರ್ಸ್, ಸೇಫ್ ಡಿಸ್ಟೆನ್ಸಿಂಗ್ ಎಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಆದರೆ ನಾವು ಸ್ವಲ್ಪ ಕ್ರೌಡ್ ಇಲ್ಲದೆ ಇರೋ ಟೈಮಲ್ಲಿ ನಾವು ಬಂದಿದ್ದೀವಿ ಇಲ್ಲಿ. ಈ ರೆಸ್ಟೋರೆಂಟ್ನ ನಾಗರ್ಕೋಯಿಲ್ ಆರ್ಯಭವನ್ ಅಂತಲೂ ಅಂತಾರೆ. இந்த எங்கள் ரெஸ்டாரண்ட் சிங்கப்பூரில் ஓப்பன் பண்ணி 4வது வருஷம். எங்களோட மெயின் ரெஸ்டாரண்ட் நாகர்கோயிலில் 54வது வருஷம். இங்கே நாங்கள் வந்து பியூர் ஆயுர்வேதிக் சவுத் இண்டியன் ஃபுட்டு தான் எங்கள்கிட்ட. எங்களோட மீல்ஸ் வந்து ரொம்ப ஸ்பெஷல் கம்பேர் இன் லோக்கல்ஸ். லோக்கல் லெவலில் எல்லா ரெஸ்டாரண்ட்டோட மெயினாக நாங்கள் யூஸ் பண்ணுறதெல்லாம் இந்தியன் வெஜிடபிள் தான் யூஸ் பண்ணுறோம். மிச்சம் எல்லாமே வீட்டில் எப்படி தயார் பண்ணுவாங்களோ அதே மாதிரி தான். எல்லா வெஜிடபிள்லேருந்து எல்லா திங்ஸும் ஓவரால் ஒரு ஃபேமிலி மெம்பருக்கு எப்படி சர்வ் பண்ணுமோ அது மாதிரி தான் பண்ணுறோம் நாங்கள்.